ಏನ್ ಮಾಡ್ತಾ ಇದೀನಿ ಗೊತ್ತಾ ಇವತ್ತು ಸ್ಪೆಷಲ್ ಆಗಿ ಮೆಣಸಿನಕಾಯಿ ತೊಕ್ಕು ಹಸಿ ಮೆಣಸಿನಕಾಯಿ ತೊಕ್ಕು ಇವತ್ತಿನ ವಿಶೇಷ ಓಕೆ ಏನೇನು ಪದಾರ್ಥಗಳು ಬೇಕು ನೋಟ್ ಮಾಡ್ಕೊಳ್ಳಿ ಮೊದಲನೇದಾಗಿ ನಾನು ಇಲ್ಲಿ ಹಸಿ ಮೆಣಸಿನಕಾಯಿ ಒಂದು 15 ಹಸಿ ಮೆಣಸಿನಕಾಯಿ ಇಟ್ಕೊಂಡಿದ್ದೀನಿ ಅಷ್ಟಕ್ಕೆ ಮಾತ್ರ ಮಾಡ್ತೀನಿ ನೀವು ಜಾಸ್ತಿ ಬೇಕಾದ್ರೆ 1/2 ಕೆಜಿ 1/2 ಕೆಜಿ ಮಾಡ್ಕೋಬಹುದು ಬಟ್ ನಾನು ಮಾಡಿದ ಪ್ರಪೋರ್ಷನ್ ನೋಡ್ಕೊಂಡು ಅದಕ್ಕೆ ಜಾಸ್ತಿ ಮಾಡ್ಕೊಳ್ಳಿ ಅಷ್ಟೇ ಒಂದ್ಸಲ ಡಬ್ಬದಲ್ಲಿ ಮಾಡಿಟ್ಕೊಂಡ್ಬಿಟ್ರೆ ಸೂಪರ್ ಬಾಟಲ್ನ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ಬೇಕಾದಾಗೆಲ್ಲ ಮನೆಗೆ ಯಾರು ಅರ್ಜೆಂಟಾಗಿ ಬಂದ್ರೆ ಕಡಲೆಬೇಳೆ ಉದ್ದಿನ ಬೇಳೆ ಕಡಲೆಕಾಯಿ ಬೀಜ ಒಗ್ಗರಣೆ ಮಾಡ್ದ ಇದನ್ನ ಹಾಕ್ದ ಅನ್ನ ಹಾಕಿ ಕಲಸಿ ಕೊಟ್ಟ ಸೂಪರ್ ಆಗಿರುತ್ತೆ ಮೆಣಸಿನಕಾಯಿ ತೊಕ್ಕು ಮಾಡುವ ವಿಧಾನ ಪಾನಿಗೆ ಎಣ್ಣೆ ಹಾಕಿ ಬಿಸಿ ಮಾಡಿ ಜೀರಿಗೆ ಹಾಕಿ ಅದು ಸಿಡಿಯುತ್ತಿದ್ದಂತೆ ಹಸಿ ಮೆಣಸಿನಕಾಯಿಯನ್ನು ಕತ್ತರಿಸಿ ಸೇರಿಸಿ ಮೆಣಸಿನಕಾಯಿ ಬಣ್ಣ ಬಿಡಲು ಶುರು ಆದಾಗ ಅದಕ್ಕೆ ತಪ್ಪಗೆ ಹೆಚ್ಚಿದ ಈರುಳ್ಳಿ ಹಾಗೂ ಬೆಳ್ಳುಳ್ಳಿ ಎಸಳು ಹುಣಸೆ ಹಣ್ಣು ಹಾಕಿ ಚೆನ್ನಾಗಿ ಬಾಡಿಸಿ ಈರುಳ್ಳಿ ಬಣ್ಣ ಬಿಟ್ಟಾಗ ತಪ್ಪಗೆ ಹೆಚ್ಚಿದ ಟೊಮೆಟೊ ಸ್ವಲ್ಪ ಬೆಲ್ಲ ಹಾಕಿ ಟೊಮೆಟೊ ಮೆತ್ತಗಾಗುವವರೆಗೂ ಬಾಡಿಸಿ ನಂತರ ಕೊತ್ತಂಬರಿ ಸೊಪ್ಪು ಹಾಕಿ ಬಾಡಿಸಿ ಒಲೆ ಆರಿಸಿ ಹುರಿದ ಪದಾರ್ಥಗಳು ಆರಿದ ನಂತರ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿ ಪ್ಯಾನಿಗೆ ಎಣ್ಣೆ ಹಾಕಿ ಬಿಸಿ ಮಾಡಿ ಅದಕ್ಕೆ ರುಬ್ಬಿಟ್ಟ ಮಿಶ್ರಣ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಬಾಡಿಸಿದರೆ ಖಾರ ಖಾರದ ಜೊತೆ ಉಪ್ಪು ಹುಳಿಯ ಲೊಟ್ಟೆ ಹೊಡೆಯುವಂತಹ ನಾಲಿಗೆ ನಲಿಸುವ ಮೆಣಸಿನಕಾಯಿ ತೊಕ್ಕು ಸವಿಯಲು ಸಿದ್ಧ.